ಸನ್ ಪ್ಯಾರಾಕಿಟ್ಗಳನ್ನು ಪೆಟ್ರೆಟ್ರೇಡ್ನಲ್ಲಿ ಸನ್ ಕನೂರುಗಳೆಂದು ಕರೆಯಲಾಗುತ್ತದೆ. ಅರಟಿಂಗಾ ಸೋಲ್ಸ್ಟಿಟಿಯಾಲಿಸ್ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದೆ. ಕಾರ್ಲೀನೆಯಸ್ 1758ರಲ್ಲಿ ತನ್ನ ಸಿಸ್ಟೆಮಾ ನ್ಯಾಚುರೆ ಪುಸ್ತಕದ 10ನೇ ಆವೃತ್ತಿಯಲ್ಲಿ ಇವುಗಳನ್ನು ಸಿಟಾಕಸ್ ಕುಲಕ್ಕೆ ಸೇರಿಸಿದ್ದ. ನಂತರದಲ್ಲಿ ಅವುಗಳನ್ನು ಅರಟಿಂಗಾ ಕುಲಕ್ಕೆ ಸೇರಿಸಲಾಯಿತು. ದಕ್ಷಿಣ ಅಮೆರಿಕದ ಈಶಾನ್ಯ ಭಾಗದವುಗಳಾದ ಇವುಗಳು 30 ಸೆಂಟಿಮೀಟರ್ ಉದ್ದ 110 ಗ್ರಾಂನಷ್ಟು ತೂಕ ಹೊಂದಿದ ಮಧ್ಯಮ ಗಾತ್ರದ ಗಿಳಿಗಳಾಗಿವೆ. ದೈಹಿಕ ಗೋಚರತೆ. ಸನ್ ಕನೂರ್ ಅಥವಾ ಸನ್ ಪ್ಯಾರಟ್ಗಳು ಬಹುವರ್ಣರಂಜಿತ ಪಕ್ಷಿಗಳಾಗಿವೆ. ಇವುಗಳ ದೇಹವು ಬಹುತೇಕ ಹಳದಿ ಬಣ್ಣದಿಂದ ಕೂಡಿದ್ದು ಕಣ್ಣಿನ ಬದಿ ಮತ್ತು ಹೊಟ್ಟೆಯ ಮೇಲೆ ಆರೆಂಜ್ ಬಣ್ಣವನ್ನು, ರೆಕ್ಕೆ ಮತ್ತು ಬಾಲದ ತುದಿಯಲ್ಲಿ ಹಸಿರು ಬಣ್ಣವನ್ನು ಕಾಣಬಹುದು. ಇವುಗಳ ಕಾಲು ಗುಲಾಬಿ ಅಥವಾ ಗ್ರೇ ಕಲರ್ ಹೊಂದಿದ್ದು ಕೊಕ್ಕು ಕಪ್ಪು ಬಣ್ಣ ಹೊಂದಿರುತ್ತದೆ. ಮರಿಗಳ ದೇಹವು ಬಹುತೇಕ ಹಸಿರು ಬಣ್ಣ ಹೊಂದಿರುತ್ತದೆ. 6 ತಿಂಗಳ ಪ್ರಾಯಕ್ಕೆ ಹಳದಿ ಮತ್ತು ಕಿತ್ತಳೆ ಬಣ್ಣಗಳು ಮೂಡುತ್ತವೆ. ಅದು 1 ವರ್ಷ ಪ್ರಾಯಕ್ಕೆ ಬರುವ ವೇಳೆಗೆ ಪ್ರೌಢ ಕನೂರುಗಳಲ್ಲಿ ಕಾಣಬಹುದಾದ ಎಲ್ಲ ಬಗೆಯ ಬಣ್ಣಗಳನ್ನು ಅದರ ಮೈ ಮೇಲೆ ಕಾಣಬಹುದು. ಎವಿಕಲ್ಚರ್ ಅಥವಾ ಪಕ್ಷಿ ಸಾಕಾಣಿಕೆಯಲ್ಲಿ ಕೆಂಪು ಬಣ್ಣ ಪ್ರಧಾನವಾಗಿ ಹೊಂದಿದ ರೆಡ್ ಫ್ಯಾಕ್ಟರ್ ಸನ್ ಕನೂರುಗಳನ್ನು ಸೃಷ್ಟಿಸಲಾಗಿದೆ. 2000ನೇ ಇಸವಿಯ ದಶಕದಲ್ಲಿ ಇವುಗಳನ್ನು ಹವಾಯಿಯಲ್ಲಿ ಸೃಷ್ಟಿಸಲಾಯಿತು. ಆದರೆ ಈ ರೂಪಾಂತರದಲ್ಲಿ ಆರೋಗ್ಯ ಸಮಸ್ಯೆಗಳ ಭೀತಿ ಅಧಿಕವಾಗಿದೆ. ಆವಾಸ ಸ್ಥಾನ. ಇವುಗಳು ದಕ್ಷಿಣ ಅಮೆರಿಕದ ಈಶಾನ್ಯ ಭಾಗಗಳಲ್ಲಿ ಬ್ರೆಜಿಲ್ನ ಉತ್ತರ ರಾಜ್ಯವಾದ ರೊರೈವಾ, ದಕ್ಷಿಣ ಗುಯಾನ, ಸುರಿನಾಮದ ದಕ್ಷಿಣ ತುದಿ, ದಕ್ಷಿಣ ಫ್ರೆಂಚ್ ಗುಯಾನ ಮೂಲದವುಗಳಾಗಿವೆ. ಇವು ಉಷ್ಣವಲಯದಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಜೊತೆಗೆ ಒಣ ಸವನ್ನ ಕಾಡು, ಕರಾವಳಿ ಕಾಡುಗಳಲ್ಲಿ ವಿಶೇಷವಾಗಿ ಹಣ್ಣಿನ ಮತ್ತು ತಾಳೆ ಮರಗಳು ಹೆಚ್ಚಾಗಿರುವಲ್ಲಿ ಅವು ವಾಸ ಮಾಡುತ್ತವೆ. ಅರಟಿಂಗಾ ಕುಲದ ಇತರ ಗಿಳಿಗಳಂತೆ ಸನ್ ಕನೂರುಗಳು ತುಂಬ ಸಾಮಾಜಿಕ ಗಿಳಿಗಳಾಗಿದ್ದು ಇಂಡು ಇಂಡಾಗಿ ವಾಸಿಸುತ್ತವೆ. ಒಂದು ಇಂಡಿನಲ್ಲಿ 15ರಿಂದ 30 ಗಿಳಿಗಳಿರುತ್ತವೆ. ಬಹು ಅಪರೂಪಕ್ಕೆ ಅವು ಇಂಡಿನಿಂದ ದೂರ ಹೋಗುತ್ತವೆ. ಇಂಡಿನಿಂದ ಬೇರ್ಪಟ್ಟಾಗ ಪುನಃ ಗುಂಪನ್ನು ಸೇರಲು 100 ಗಜ ದೂರದವರೆಗೂ ಕೇಳಬಹುದಾದಂತಹ ಎತ್ತರದ ಸ್ವರದಲ್ಲಿ ಶಬ್ದ ಮಾಡುತ್ತವೆ. ಆಹಾರ ತಿನ್ನುವಾಗ ತುಲನಾತ್ಮಕವಾಗಿ ಶಾಂತವಾಗಿರುತ್ತವೆ. ಒಂದೇ ದಿನದಲ್ಲಿ ಇವು ಹಲವು ಮೈಲು ದೂರದವರೆಗೂ ವೇಗವಾಗಿ ಹಾರಾಟ ನಡೆಸುತ್ತವೆ. ಹಾರಾಟದ ವೇಳೆ ತುಂಬ ಜೋರಾದ ಸದ್ದು ಮಾಡುತ್ತವೆ. ನೈಸರ್ಗಿಕ ಆವಾಸಗಳಲ್ಲಿ ಅವು ಹಣ್ಣು, ಹೂವು, ಬೀಜ, ಕೀಟಗಳನ್ನು, ಹಣ್ಣು, ದ್ವಿದಳ ಧಾನ್ಯಗಳನ್ನು, ಕೃಷಿ ಬೆಳೆಗಳನ್ನು ತಿಂದು ಬದುಕುತ್ತವೆ. ಇವುಗಳಿಗೆ ಸಂತಾನೋತ್ಪತ್ತಿಯ ವೇಳೆ ಅಧಿಕ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನ ಅಗತ್ಯತೆ, ಮರಿಗಳ ಪಾಲನೆ ವೇಳೆ ಅಧಿಕ ಕಾರ್ಬೋಹೈಡ್ರೇಟ್ನ ಅಗತ್ಯತೆ ಇರುತ್ತದೆ. ಸನ್ ಕನೂರುಗಳನ್ನು ಸಾಕಿದಾಗ ಸೇಬು, ಪಪ್ಪಾಯಿ, ಬಾಳೆ, ಕಿತ್ತಳೆ, ದ್ರಾಕ್ಷಿ, ಸೌತೆಕಾಯಿ, ಟೊಮೊಟೊ, ಎಲೆಕೋಸು, ಕ್ಯಾರೆಟ್, ಬಟಾಣಿ, ಗೆಣಸು, ನೆನೆಸಿದ ಕಾಳುಗಳು, ಮೊಳಕೆ ಕಾಳುಗಳು, ಸೂರ್ಯಕಾಂತಿ, ಶೇಂಗಾ ಬೀಜ, ಬೇಯಿಸಿದ ಮೊಟ್ಟೆ, ಬ್ರೆಡ್, ಬಿಸ್ಕತ್ಗಳನ್ನು ಆಹಾರವಾಗಿ ನೀಡಬಹುದು. ಕ್ಯಾಲ್ಸಿಯಂಗೆ ಪೂರಕವಾಗಿ ಕಟಲ್ ಬೋನನ್ನು ನೀಡಬೇಕು. ಸಂತಾನೋತ್ಪತ್ತಿ. ಇವು 2 ವರ್ಷಕ್ಕೆ ಲೈಂಗಿಕ ಪ್ರೌಢಿಮೆಗೆ ಬರುತ್ತವೆ. ಇವುಗಳು ಏಕಸಂಗಾತಿಯೊಂದಿಗೆ ಜೀವನ ನಡೆಸುತ್ತವೆ. ಇವುಗಳಲ್ಲಿ ಸಂಭೋಗದ ಅವಧಿ 3 ನಿಮಿಷವಾಗಿರುತ್ತದೆ. ಸಂಭೋಗದ ತರುವಾಯ ಎರಡೂ ಕನೂರುಗಳಲ್ಲಿ ಅನುನ್ಯತೆ ಹೆಚ್ಚಾಗುತ್ತದೆ. ಜೊತೆಗೆ ತಿನ್ನುವುದು ಪರಸ್ಪರ ಗ್ರೂಮಿಂಗ್ ಎಂದರೆ ಮೈಬಾಚಿಕೊಳ್ಳುವ ಕೆಲಸ ಮಾಡುತ್ತವೆ. ಮರ ಮತ್ತು ಕಲ್ಲಿನ ಪೊಟರೆಗಳಲ್ಲಿ ಗೂಡು ಕಟ್ಟುತ್ತವೆ. ಮೊಟ್ಟೆ ಇಡುವ ಮುನ್ನ ಹೆಣ್ಣಿನ ಹೊಟ್ಟೆ ಗಮನಾರ್ಹವಾಗಿ ಊದಿಕೊಳ್ಳುತ್ತದೆ. ಇವು 3ರಿಂದ 4 ಬಿಳಿಯ ಮೊಟ್ಟೆಗಳನ್ನು ಇಡುತ್ತವೆ. ಇತರೆ ಪ್ರಭೇದಗಳಿಗೆ ಹೋಲಿಸಿದಾಗ ಇವುಗಳಲ್ಲಿ ಫಲವಂತಿಕೆ ಪ್ರಮಾಣ ತುಲನಾತ್ಮಕವಾಗಿ ಹೆಚ್ಚಾಗಿದೆ. ಕ್ಯಾಲ್ಸಿಯಂನ ಕೊರತೆ ಇದ್ದಾಗ ಗಿಳಿ ಜೋಡಿಗಳು ಮೊಟ್ಟೆಗಳನ್ನು ನಾಶಪಡಿಸುವ ಅಥವಾ ತಿನ್ನುವ ಸಂಭವವಿರುತ್ತದೆ. ಸನ್ ಕನೂರುಗಳಲ್ಲಿ ಕಾವಿಗೆ ಕೂಡುವ ಹೊಣೆ ಹೆಣ್ಣು ಪಕ್ಷಿಯದ್ದಾಗಿರುತ್ತದೆ. ಅದು 23ರಿಂದ 27 ದಿನಗಳವರೆಗೆ ಕಾವಿಗೆ ಕೂಡುತ್ತದೆ. ಕಾವಿಗೆ ಕೂಡುವ ದಿನಗಳಲ್ಲಿ ಹೆಣ್ಣು ಕನೂರುಗಳು ಬಹಳ ಕಡಿಮೆ ಸಮಯ ಮಾತ್ರ ಗೂಡಿನಿಂದ ಹೊರಹೋಗಿ ಆಹಾರ ತಿಂದು ಗೂಡಿಗೆ ವಾಪಸ್ಸಾಗುತ್ತವೆ. ಗಂಡು ಕನೂರುಗಳು ಪರಭಕ್ಷಕಗಳ ದಾಳಿಯಿಂದ ಮೊಟ್ಟೆ ಮರಿಗಳನ್ನು ರಕ್ಷಿಸಲು ತುಂಬ ಕೋಪೋದ್ರಿಕ್ತವಾಗಿ ಹೋರಾಡುತ್ತವೆ. ಮರಿಗಳು ಜನಿಸಿದಾಗ ಅವುಗಳ ದೇಹದ ಮೇಲೆ ಗರಿಗಳು ಇರುವುದಿಲ್ಲ. ಅವುಗಳು ಕಣ್ಣು ತೆರೆದಿರುವುದಿಲ್ಲ. 10 ದಿನಗಳ ನಂತರ ಅವು ಕಣ್ಣು ತೆರೆಯುತ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿಗಳನ್ನು ಗುಟುಕು ಕೊಟ್ಟು ಬೆಳೆಸುವ ಜವಾಬ್ದಾರಿ ತಂದೆ ತಾಯಿಯದ್ದಾಗಿರುತ್ತದೆ. ಹಾಗಾಗಿ ಗಂಡು ಮತ್ತು ಹೆಣ್ಣು ಎರಡೂ ಸಹ ಮರಿಗಳಿಗೆ ಗುಟುಕು ನೀಡಿ ಸುಮಾರು 7ರಿಂದ 8 ವಾರಗಳ ಕಾಲ ಪೋಷಿಸುತ್ತವೆ. 9ರಿಂದ 12 ವಾರದ ನಂತರ ಅವುಗಳು ಸ್ವತಂತ್ರವಾಗುತ್ತವೆ. ಇವುಗಳಲ್ಲಿ ಗಂಡು ಮತ್ತು ಹೆಣ್ಣಿನ ಬಣ್ಣ ಮತ್ತು ದೈಹಿಕ ರಚನೆಯಲ್ಲಿ ಭಿನ್ನತೆ ಇಲ್ಲದಿರುವುದರಿಂದ DNA ಪರೀಕ್ಷೆ ಮೂಲಕ ಇವುಗಳ ಲಿಂಗ ಪತ್ತೆ ಹಚ್ಚುವುದು ಉತ್ತಮ.
ಇವುಗಳು ಸೆರೆಯಲ್ಲಿ 15 ರಿಂದ 30 ವರ್ಷ ಬದುಕಿದರೆ ನೈಸರ್ಗಿಕ ಆವಾಸದಲ್ಲಿ 25 ರಿಂದ 30 ವರ್ಷ ಬದುಕುತ್ತವೆ ನೈಸರ್ಗಿಕ ಆವಾಸಗಳಲ್ಲಿ ಸನ್ ಕನೂರುಗಳ ಸ್ಥಿತಿಗತಿ ಇವುಗಳ ಆವಾಸ ಸ್ಥಾನ ಕುಂದುವುದು ಗರಿಗಳಿಗಾಗಿ ಮತ್ತು ಸಾಕುಪಕ್ಷಿ ಉದ್ಯಮಕ್ಕಾಗಿ ಇವುಗಳನ್ನು ಸೆರೆ ಹಿಡಿಯುತ್ತಿರುವ ಹಿನ್ನೆಲೆ ಇವುಗಳ ಸಂಖ್ಯೆ ನೈಸರ್ಗಿಕ ಆವಾಸದಲ್ಲಿ ಬಹುವೇಗವಾಗಿ ಕ್ಷೀಣಿಸುತ್ತಿದೆ ಇಂದು ನೈಸರ್ಗಿಕ ಆವಾಸಗಳಲ್ಲಿ ಇರುವುದರಕ್ಕಿಂತ ಜಾಸ್ತಿ ಕನೂರುಗಳು ಸಾಕುಪಕ್ಷಿ ಪ್ರೇಮಿಗಳ ಮನೆಯಲ್ಲಿವೆ ಒಂದು ಅಂದಾಜಿನ ಪ್ರಕಾರ ವಾರ್ಷಿಕ 8 ಲಕ್ಷ ಸನ್ ಕನೂರುಗಳನ್ನು ಸೆರೆ ಹಿಡಿದು ಮಾರಲಾಗುತ್ತಿದೆ 1992 ರಲ್ಲಿ ಯುಎಸ್ಎ ವೈಲ್ಡ್ ಬರ್ಡ್ ಕನ್ಸರ್ವೇಷನ್ ಆಕ್ಟ್ ಅನ್ನು ಜಾರಿಗೆ ತಂದು ಸೆರೆ ಹಿಡಿದ ಪಕ್ಷಿಗಳ ಆಮದು ಮತ್ತು ಮಾರಾಟವನ್ನು ನಿಷೇಧಿಸಿತ್ತು ಅದೇ ರೀತಿ 2007 ರಲ್ಲಿ ಯುರೋಪಿಯನ್ ಯೂನಿಯನ್ ಸೆರೆ ಹಿಡಿದ ಪಕ್ಷಿಗಳ ಆಮದನ್ನು ನಿಷೇಧಿಸಿತ್ತು ತತ್ಪರಿಣಾಮ ನೈಸರ್ಗಿಕ ಆವಾಸಗಳಲ್ಲಿ ಸನ್ ಕನೂರುಗಳು ಕೊಂಚ ಉಸಿರಾಡುವಂತಾಗಿದೆ ಹಲವು ವರ್ಷಗಳ ಹಿಂದೆ ಪರಿಸ್ಥಿತಿ ಈಗಿರಲಿಲ್ಲ ನೈಸರ್ಗಿಕ ಆವಾಸಗಳಲ್ಲಿ ಸನ್ ಕನೂರುಗಳ ಸಂಖ್ಯೆ ಹೆಚ್ಚಿದ್ದರಿಂದ IUCN ಇದನ್ನು ಸುರಕ್ಷಿತ ಲೀಸ್ಟ್ ಕನ್ಸರ್ನ್ ಎಂದರೆ ಕಡಿಮೆ ಕಾಳಜಿ ಬಯಸುವ ಪಕ್ಷಿ ಎಂದು ಪಟ್ಟಿ ಮಾಡಿತ್ತು ಆದರೆ ಇತ್ತೀಚಿನ ಸಮೀಕ್ಷೆಗಳನ್ನು ಕಂಡ IUCN 2008 ರಲ್ಲಿ ಇದನ್ನು ರೆಡ್ ಲಿಸ್ಟ್ನ ಎಂಡೇಂಜರ್ಡ್ ಸ್ಪೀಸೀಸ್ಗಳ ಪಟ್ಟಿಗೆ ಸೇರಿಸಿದೆ ಸಾಕುಪಕ್ಷಿಯಾಗಿ ಸನ್ ಕನೂರು ಪ್ರಸ್ತುತ ಭಾರತದ ಮಾರುಕಟ್ಟೆಯಲ್ಲಿ ಇವುಗಳ ದರ 30 ರಿಂದ 40,000 ದಷ್ಟಿದೆ ಇವುಗಳಿಗೆ ಕನಿಷ್ಠ 20 ಇಂಚು ಉದ್ದ 20 ಇಂಚು ಅಗಲ ಮತ್ತು 36 ಇಂಚು ಎತ್ತರದ ಕೇಜ್ ಆದರೂ ಬೇಕು ಕೇಜ್ ಎಂದರೆ ಪಂಜರವು ದೊಡ್ಡದಾದಷ್ಟು ಉತ್ತಮ ಇವುಗಳ ಬಾರ್ಗಳ ಮಧ್ಯದ ಅಂತರ 3/4 ಇಂಚಿನಿಂದ 1 ಇಂಚಿನ ಒಳಗಿರಬೇಕು ಪಂಜರದ ಒಳಗೆ ಕೂಡಲು ಪರ್ಚ್ಗಳನ್ನು ಅಳವಡಿಸಬೇಕು ಇವುಗಳಲ್ಲಿ ಅಗೆಯುವ ಪ್ರವೃತ್ತಿ ಅಧಿಕವಾಗಿದ್ದು ಸಾಕಷ್ಟು ಚೂವಿಂಗ್ ಟೈಸ್ಗಳನ್ನು ಒದಗಿಸಬೇಕು ಮರಿ ಇದ್ದಾಗಿನಿಂದಲೇ ಬೆಳೆಸಿದ ಅಂದರೆ ಹ್ಯಾಂಡ್ ರೈಸ್ಡ್ ಬರ್ಡ್ಗಳು ತುಂಬ ಪ್ರೀತಿಯಿಂದ ಇರುತ್ತವೆ ಪರಿಚಿತರೊಂದಿಗೆ ಫ್ರೆಂಡ್ಲಿಯಾಗಿ ವರ್ತಿಸುತ್ತವೆ ಇವುಗಳಲ್ಲಿ ಪ್ರಾಂತೀಯತೆ ಮನೋಭಾವ ಅಧಿಕವಾದ್ದರಿಂದ ಅವು ಅಪರಿಚಿತರೊಂದಿಗೆ ಆಕ್ರಮಣಕಾರಿಯಾಗಿ ವರ್ತಿಸಬಹುದು ಜೊತೆಗೆ ನಿಪ್ಪಿ ಹಂತದಲ್ಲಿ ಅವು ಕೊಂಚ ಆಕ್ರಮಣಕಾರಿಯಾಗಬಹುದು ಇದೊಂದು ವರ್ಣರಂಜಿತ ಬುದ್ಧಿವಂತ ಸ್ನೇಹಪರ ಪಕ್ಷಿ ಇದು ಟ್ರಿಕ್ಗಳನ್ನು ಕಲಿಯಬಲ್ಲದು ಜನಸಮೂಹ ಸೇರಿದ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನಗಳನ್ನು ಕೊಡಬಲ್ಲದು ಸನ್ ಕನೂರುಗಳು ಸಂಗೀತವನ್ನು ಕೇಳಿ ಆಸ್ವಾದಿಸುತ್ತವೆ ಸಾಂದರ್ಭಿಕವಾಗಿ ಆಡುತ್ತವೆ ಕುಣಿಯುತ್ತವೆ ಇದೇ ಗಾತ್ರದ ಗಿಳಿಗಳಿಗಿಂತ ಜೋರು ಶಬ್ದ ಮಾಡಿ ಅರಚುತ್ತವೆ ಇದರಿಂದಾಗಿ ಅಪಾರ್ಟ್ಮೆಂಟ್ನಲ್ಲಿ ಸಾಕಲು ಅಷ್ಟೊಂದು ಯೋಗ್ಯವಾಗಿಲ್ಲ ಮಾನವರ ಧ್ವನಿಯನ್ನು ಅಷ್ಟೊಂದು ಯೋಗ್ಯವಾಗಿ ಅನುಕರಿಸುವ ಸಾಮರ್ಥ್ಯ ಇವುಗಳಿಗಿಲ್ಲ ಫ್ರೀ ಫ್ಲೈಟ್ ತರಬೇತಿ ನೀಡಿದರೆ ಇದನ್ನು ಹೊರಗೆ ಸುಲಭವಾಗಿ ಆರಿಬಿಡಬಹುದು ಇದಿಷ್ಟು ಸನ್ ಕನೂರುಗಳ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ